ಇದು ಹೆಸರು ಸ್ಕ್ರೀನ್ ಪ್ರಿಂಟಿಂಗ್ ಟೇಬಲ್ ಅಂತ. ಈ ಸ್ಕ್ರೀನ್ ಏನು ಮಾಡಬೇಕು, ಇದ್ರ ಒಳಗಡೆ ಈ ಥರ ಫಿಕ್ಸ್ ಮಾಡ್ಕೊಂಡು, ಅಲೈನ್ಮೆಂಟ್ ಇದು ಈ ಥರ ಫಿಕ್ಸ್ ಮಾಡಿಕೊಂಡು ಈ ಥರ ಟೈಟ್ ಮಾಡ್ಕೊಂಡು, ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಶೇಕ್ ಆಗಲ್ಲ, ಅಲೈನ್ಮೆಂಟ್ ಚೇಂಜ್ ಆಯ್ತಾ ಗೊತ್ತಾಯ್ತಲ್ಲ. ನೋಡಿ ಈ ಥರ ಟೈಟ್ ಮಾಡಿಕೊಂಡು ಲಾಕಿಂಗ್ ಆಗುತ್ತೆ. ಆಮೇಲೆ ಈ ಸ್ಟಾಪರು ನಿಮಗೆ ಒಂದೆರಡು ಪೀಸು ಈ ಥರ 1.6 1.6 ಇದು ಎರಡು ಪೀಸು ಸಪೋರ್ಟಿಂಗ್ ಇಟ್ಕೊಳ್ಬೇಕು ಅಷ್ಟೇ, ಎರಡೇ ಪೀಸು. ನೋಡಿ ಈ ಥರ ಇಟ್ಕೊಂಡು ಹೈಟ್ ಇಟ್ಕೊಂಡು ಈಗ ಆಯ್ತಲ್ಲ. ಈಗ ನೀವು ಕಟ್ ಮಾಡಿದ್ರಲ್ಲ ನೋಡಿ ಈ ಸರ್ಕ್ಯೂಟು, ಈ ಸರ್ಕ್ಯೂಟ್ಗೆ ಫಸ್ಟ್ ಇದು ಮಾಡ್ಬಿಡೋಣ. ಈ ಥರ ನೀವು ಕಟ್ ಮಾಡಿ ಕ್ಲೀನ್ ಮಾಡಿದ ಪಿ ಸಿ ಬಿನ ತೊಗೊಂಡು, ನಿಮಗೆ 4 ಪೀಸ್ ತೊಗೊಂಡಿದ್ದೀರಾ, ಈ 4 ಪೀಸ್ನ ಕರೆಕ್ಟಾಗಿ ಅಲೈನ್ಮೆಂಟ್ ಮಾಡ್ಕೊಳ್ಬೇಕು. ನೋಡಿ ಈ ಸರ್ಕ್ಯೂಟ್ ಇದೆಯಲ್ಲ, ಈ ಡಿಸೈನ್ ಲೈನು, ಈ ಲೈನ್ಗೆ ಸೆಂಟ್ರಾಗಿ ಇಟ್ಕೊಳ್ಬೇಕು. ನೋಡಿ ನಾನು ಕಟ್ ಮಾಡಿರೋದು ಸೆಟ್ ಮಾಡ್ತೀನಿ. ನೋಡಿ ಇಲ್ಲಿ ಬರಬೇಕು ಸರ್ಕ್ಯೂಟು. ಒಂದು ಲೆವೆಲ್ ಕರೆಕ್ಟ್ ಆಯಿತು, ಈಗ ಕೆಳಗಡೆ ಬರಬೇಕು. ಇನ್ನು ಈಗ ಸೆಟ್ ಆಯಿತು, ಕರೆಕ್ಟಾಗಿದೆ, ಕಾಣಿಸುತ್ತೆ ನೋಡಿ. ಬೌಂಡ್ರಿ ಕಾಣಿಸುತ್ತಲ್ಲ, ಈ ಎಜ್ ಬೌಂಡ್ರಿ ಇಲ್ಲಿದೆ ನೋಡಿ, ಬೌಂಡ್ರಿ ಈ ಲೈನ್ ಇದೆ ನೋಡಿ, ಕಾಣಿಸುತ್ತಲ್ಲ ಲೈನು. ಹಾಂ, ಆ ಲೈನ್ ಒಳಗಡೆ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು, ಸೆಟ್ ಮಾಡಿದ ತಕ್ಷಣ ಸ್ವಲ್ಪ ಇಟ್ಕೊಳ್ಳಿ. ಹಾಂ, ಈ ಸೆಟ್ ಮಾಡಿದ ತಕ್ಷಣ ಈ ಅಲೈನ್ಮೆಂಟ್ ಇದೆಯಲ್ಲ ಚೇಂಜ್ ಆಗಬಾರ್ದು, ಸ್ವಲ್ಪ ಸೇಕಾಯ್ತು ಬಿಡಿ, ಚೂರು ಆ ಕಡೆ ಹೋಗ್ಬೇಕು. ಅದು ಎಂಡ್ ಎಂಡೇ ಇರಬೇಕು, ಈ ಎಂಡಲ್ಲೇ ಅದು ಸಾಲ್ಡ್ರ್ ಆಗೋದು. ನಿಮ್ಗೆ ಅಷ್ಟು ಇದಿದ್ರೆ ಸ್ವಲ್ಪ ಹಿಂಗೆ ತೊಳ್ಕೊಳ್ಳಿ, ಪರವಾಗಿಲ್ಲ. ಇಲ್ಲ ಜಾಸ್ತಿ ಬಂತು ಸ್ವಲ್ಪ. ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ, ಈಗೇನು ಮಾಡಬೇಕು ಹಿಡ್ಕೊಳ್ಳಿ ಸ್ವಲ್ಪ. ಇದು ಸರ್ ಈ ಅಲೈನ್ಮೆಂಟ್ ಚೇಂಜ್ ಆಗದೆ ಸ್ವಲ್ಪ ಒಂದು ಪ್ರಿಂಟ್ ಹಾಕುವಂಗಿದ್ರೆ ಹಂಗೆ ಮಾಡ್ಬೋದು. ನಾವು ಒಂದು 100 ಪ್ರಿಂಟ್ ಪ್ರಿಂಟ್ ಆಗಬೇಕಂದ್ರೆ ಈ ಥರ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಅದು ಅಲೈನ್ಮೆಂಟು ಕರೆಕ್ಟಾಗಿರುತ್ತೆ. ನೀವು ಆ ಬೋರ್ಡ್ ತೆಗೆದು ಹೊಸ ಬೋರ್ಡ್ ಹಾಕೋದು, ಅದು ಕೇಳಿದ್ರೆ ಇನ್ನೊಂದು ಮತ್ತೊಂದು ಮಾಡ್ತಾನೆ ಇರ್ಬೋದು ಕಂಟಿನ್ಯೂ ಆಗಿ ಇರುತ್ತೆ. ಇದು ತೆಗೆಯಲ್ಲ, ಪೊಸಿಷನ್ ಫಿಕ್ಸ್ ಆಗುತ್ತೆ. ಈಗ ನೀವು ಬೋರ್ಡ್ ತೆಗೆದು ಬೇರೆ ಬೋರ್ಡ್ ಅಂದರೆ ಇಮಿಡಿಯೇಟ್ ಅಲ್ಲಿ ಇರ್ತೀರಾ, ಅಲೈನ್ ಮಾಡೋದು ಬೇಕಾಗಿಲ್ಲ, ಒಂದ್ಸರಿ ಅಲೈನ್ ಆದರೆ ಮುಗಿಯ. ನೋಡಿ ಈ ಥರ ಅಲೈನ್ಮೆಂಟ್ ಮಾಡ್ಕೊಂಡ್ಬಿಟ್ರಲ್ಲ, ಈಗ 100 ಬೋರ್ಡ್ ಪ್ರಿಂಟ್ ಆಗಬೇಕಂದ್ರೆ ಕರೆಕ್ಟ್ ಆಗಿರುತ್ತೆ ಅಲೈನ್ಮೆಂಟು, ಚೇಂಜ್ ಆಗಲ್ಲ. ಕಾಣಿಸುತ್ತಾ ಈ ಬೋರ್ಡ್ ಅಲೈನ್ಮೆಂಟ್ ಪ್ರಿಂಟ್ ಆಗಿದ ತಕ್ಷಣ ನೆಕ್ಸ್ಟ್ ಬೋರ್ಡ್ಗೂ ಅದೇ ಥರ ಅಲೈನ್ಮೆಂಟ್ ಬರುತ್ತೆ. ಇನ್ನೊಂದು ಬೋರ್ಡ್ ಇರ್ತೀನಿ ಮಾಡ್ತೀರ, 100 ಇರುತ್ತೆ, 100 ನೀವು ಅಡ್ಜಸ್ಟ್ ಮಾಡೋದು ಬೇಕಾಗಿಲ್ಲ. ಒಂದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಟೇಪ್ ಹಾಕ್ಕೊಳ್ಳಿ, ಇಂಕ್ ಸೈಡೆಲ್ಲ ಬೀಳುತ್ತಲ್ಲ ಅದಕ್ಕೆ ಈ ಥರ ಅಂಟಿಸ್ಕೊಳ್ಬೇಕು. ಇದು ನೆಕ್ಸ್ಟ್ ಪ್ರಿಂಟ್ ಆಗಬೇಕಲ್ಲ, ಅದು ಹಂಗೆ ಬಿಟ್ಬಿಟ್ರೆ ಇಂಕ್ ಬಿದ್ದುಬಿಟ್ರೆ ತಿರ್ಗಾ ಒರೆಸ್ಕೊಂಡಿರ್ಬೇಕು, ಅದಕ್ಕೋಸ್ಕರ ಸೈಡೆಲ್ಲ ಹಾಕು.
ಕರೆಕ್ಟಾಗ ಬಾರ್ಡರ್ಗೆ ಹಾಕ್ಬೇಕು. ಕರೆಕ್ಟಾಗಿ ಇಟ್ಟರೆ ಅಷ್ಟೇ ಅಷ್ಟೇ ಇರುತ್ತೆ. ಮಿಲಿಮೀಟರ್ ಮೈಕ್ರಾನ್ ಆಕ್ಯುರಸಿ ಇದೆ. ಇಸ್ ಇಂಪಾರ್ಟೆಂಟ್ ಅಲ್ಲ. ಈಗ ನಾವೇನು ಮಾಡ್ತೀರಿ, ಪ್ರಿಂಟ್ ಮಾಡಬೇಕಲ್ಲ. ಪ್ರಿಂಟ್ ಮಾಡಬೇಕಂದ್ರೆ ಇದು ಪಿ ಸಿ ಬಿ ಬ್ಲೂ ಇಂಕ್ ಅಂತ, ಪಿ ಸಿ ಬಿ ಪ್ರಿಂಟ್ ಮಾಡೋದು ಬ್ಲೂ ಇಂಕ್ ಅಂತ ಇಲ್ಲಿ ಹೆಸರಿದೆ ನೋಡ್ಕೊಳ್ಳಿ. ಇದರಲ್ಲಿ ನಾವೇನು ಮಾಡ್ಕೊಳ್ತೀರಿ, ಸ್ವಲ್ಪ ನಮಗೆ ಬೇಕಾದಷ್ಟು. ಇವಾಗ ಇದು ಏನು ಒಂದು ವಾರನೂ ಯೂಸ್ ಮಾಡ್ಬೋದು, ಒಂದು ತಿಂಗಳು ಯೂಸ್ ಮಾಡ್ಬೋದು. ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿ ಇಕ್ಕಿದ್ರೆ ಏನಾಗೋದಿಲ್ಲ. ನೋಡಿ ಈ ಥರ ಓಪನ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ. ಈಗ ನಾವೊಂದು 4-5 ಬೋರ್ಡ್ ಮಾಡ್ತೀರಿ. ಸಾಕು. ಒಂದು ಸ್ಪೂನು, ಎರಡು ಸ್ಪೂನು, ಒಂದು 5 ಬೋರ್ಡು 6 ಬೋರ್ಡು ಇಲ್ಲ ಒಂದು 10 ಬೋರ್ಡು ಮಾಡೋಂಗಿದ್ರೆ, ಒಂದು 2-3 ಸ್ಪೂನ್ ಇದ್ದರೆ ಸಾಕು. ತಿರ್ಗಾ ಅದನ್ನು ಹಂಗೆ ಯೂಸ್ ಮಾಡ್ಬೋದು. ತಿರ್ಗಾ ಆ ಡಬ್ಬದಲ್ಲಿ ಹಾಕಿ ತಿರ್ಗಾ ಯೂಸ್ ಮಾಡ್ಬೋದು. ಇದು ರಡಿಸರ್ ಅಂತ, ಟೋಕನ್ ರಡಿಸರ್ ಅಂತ ಇದೆ ಹೆಸರು. ಈ ರಡಿಸರನ್ನು ಏನು ಮಾಡಬೇಕು, ನಮ್ಗೆ ಬೇಕಾದಷ್ಟು ಸ್ವಲ್ಪ ಇಂಕ್ ಏನಾಗಿದೆ ಹಾಡಾಗಿದೆ, ಸ್ವಲ್ಪ ನಾವು ಸ್ಮೂತ್ ಮಾಡಬೇಕಂದ್ರೆ ಸ್ವಲ್ಪ ರಡಿಸರ್ ಹಾಕ್ಕೊಳ್ಬೇಕು. ನಿಮ್ಗೆ ಎಷ್ಟು ಸ್ಮೂತ್ ಬೇಕು, ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಮೀಡಿಯಮ್ ನೋಡಿ. ಒಂದು 5-6 ಡ್ರಾಪ್ ಹಾಕ್ಕೊಂಡು ಫಸ್ಟು ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಿಕ್ಸ್ ಮಾಡ್ತಾ ಇದ್ರೆ ಸ್ವಲ್ಪ ಸ್ಮೂತ್ ಆಗುತ್ತೆ. ಇವಾಗ ಹಾಡಾಗಿದೆ, ರೆಡಿಸರ್ ಆಡ್ ಮಾಡ್ತಾ ಇದ್ದಾಗ ಸ್ವಲ್ಪ ಸ್ವಲ್ಪ ಸ್ಮೂತ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಸ್ಮೂತ್ ಆಯಿತು ಆಡ್ ಆಗಿರೋದು. ಇವಾಗ ನೋಡಿದ್ರೆ ನೀವು ಮಿಕ್ಸ್ ಮಾಡುವಾಗ ತುಂಬ ಟೈಟಾಗಿರುತ್ತೆ, ಮಿಕ್ಸ್ ಮಾಡ್ತಾ ಸ್ವಲ್ಪ ಲೂಸ್ ಆಗುತ್ತೆ. ರೆಡಿಸರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಆಗಿದ್ರೆ ನೀರಿನ ಥರ ಆಗ್ಬಿಟ್ರೆ, ನೀರಿನ ಥರ ಆಗ್ಬಿಟ್ರೆ ಪ್ರಿಂಟ್ ಮಾಡೋಕ್ಕಾಗಲ್ಲ, ಅದು ಸ್ಮಜ್ ಆಗುತ್ತೆ. ಓ ನಾನು ಬಿಡ್ತೀನಿ ಸರ್. ಸ್ವಲ್ಪ ನೋಡಿ ಸ್ಮೂತ್ ಆಗಿಬಿಡ್ತು. ಈ ಥರ ಆಗಬೇಕು, ಕಾಣಿಸುತ್ತಲ್ಲ. ತುಂಬ ಲಿಕ್ವಿಡ್, ತುಂಬ ಲಿಕ್ವಿಡ್ ಆಗಬಾರ್ದು, ನೀರು ಥರ ಇರಬಾರ್ದು ಮ್ಯಾಕ್ಸಿಮಮ್ ಅಷ್ಟೇ. ಈ ಥರ ಮಿಕ್ಸ್ ಮಾಡಿಕೊಂಡು ಸರ್, ಆಪ್ ಮೊಬೈಲ್ ಲೇಕೆ ಗಏ ಇಂಟರ್ನೆಟ್ ಗಯಾ, ಆಪ್ಕ ಸ್ಟೂಡೆಂಟ್ ಭೀ ಗಏ ಸರ್. ಆಮೇಲೆ ಏನು ಮಾಡಬೇಕು, ಈ ಥರ ಇಂಕ್ ಸ್ಮೂತಾಗಿ ಮಿಕ್ಸ್ ಮಾಡಿದ್ಮೇಲೆ ಇದು ತಗೊಂಡು ಈ ಕ್ಯಾಬ್ ಹತ್ರ
आप मोबाइल लेके गए इतने ना धोने के बाद वही कट किया ना नहीं उसके बाद फिर से टचअप किए अभी वॉल्स है ना वो पिन टाल्स ओपन होता ना पिन टाल्स अच्छा अच्छा एक प्लस करना वो सब ये पेंट डाल के तो उसको ब्रश से टचअप करना है आपका वो लगा रहा है यही सेम सॉल्यूशन फिर ऐसा इंक मिक्स यूज करना वो ब्लू इंक है ना पीसीबी ब्लू इंक इंक है ना वो प्रिंट करना का इंक है पीसीबी ब्लू इंक लेना ऐसा मिक्स करना एक आधा दो स्पून डालकर और रेडी सर एक चार ड्रॉप डालकर मिक्स करना तो तुम्हारा का आने आने बट सर डाउन डाउन कर दो ನೋಡಿ ಅದು ಮಿಕ್ಸ್ ಆದಮೇಲೆ ನಾವೇನು ಮಾಡಬೇಕು ಇಂಕ್ನ ಸ್ವಲ್ಪ ತೊಗೊಂಡು ಸ್ಕ್ರೀನ್ ಮೇಲೆ ಹಿಂಗೆ ಥರ ಹಾಕ್ಕೊಳ್ಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಾಕ್ಕೊಂಡಲ್ಲ ನನಗೆ ಹಾಕ್ಕೊಂಡಾದಮೇಲೆ ಒಂದು ಕ್ಯೂಸಲ್ಲಿ ನೋಡಿ ಕ್ಯೂಸರಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ 90 ಡಿಗ್ರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಕೋಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕೋಟ್ ಮಾಡ್ಕೊಂಡು ಮೇಲೆ ಎತ್ತಿದ್ದಾರೆ ಸ್ಕ್ರೀನ್ ಮೇಲೆ ಇದೆ ನೋಡಿ ಸ್ಕ್ರೀನ್ ನಾಟ್ ಈ ಥರ ಕಟ್ ಮಾಡಿಕೊಂಡು ಸ್ಕ್ರೀನ್ ನಾಟ್ ಪುಟ್ ಡೌನ್ ಅಭಿ ಪ್ರಿಂಟ್ ಹೋತಾ ಅಭಿ ಪ್ರಿಂಟ್ ನೋಡಿ ಸರ್ ಈ ಥರ ಇಂಕ್ ಕೋಟ್ ಮಾಡಿ ಆದಮೇಲೆ ನಾವು ಕ್ಯೂ ಸಿ ತೊಗೊಂಡು ಸ್ವಲ್ಪ 90 ಡಿಗ್ರಿಯಲ್ಲಿ ಬೆಂಡ್ ಮಾಡಿಕೊಂಡು ನೋಡಿ ಈ ಥರ ಎಳಿಬೇಕು ಎಳೆದ್ರೆ ಈ ನಾವು ಪ್ರಿಂಟ್ ಹಾಕಿರೋ ಇಂಕ್ ಏನಾಗುತ್ತೆ ಡೌನ್ ಪಿ ಸಿ ಬಿಯಲ್ಲಿ ಬರುತ್ತೆ ನೋಡಿ ಕೋಟ್ ಆದಮೇಲೆ ಕೋಟ್ ಆದಮೇಲೆ ತಿರ್ಗಾ ಅಭಿ ಇನ್ನೂ ಬೋರ್ಡ್ ಪ್ರಿಂಟ್ ಮಾಡಬೇಕಂದ್ರೆ ಈ ಥರ ಕೋಟ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಏನಾಗುತ್ತೆ ಗಾಳಿಗೆ ಡ್ರೈ ಆಗುತ್ತೆ ಆ ಡ್ರೈ ಆಗಬಾರ್ದು ಅಂತ ಈ ಥರ ಕೋಟ್ ಮಾಡಿಕೊಂಡು ತಿರ್ಗಾ ತಕ್ಷಣ ಬೇರೆ ಬೋರ್ಡ್ ಪ್ರಿಂಟ್ ಹಾಕ್ಬೋದು ಆ ಪ್ರಿಂಟ್ ತಗೊಳ್ಳಿ ಸರ್ ಫಿಲ್ಟರ್ ಬಂದ್ ಹೋಗಿ ಕಲರ್ ಬಂದು ಅನ್ನ ಓಪನ್ ಕಿದರೆ ಸರ್ಕಿಟ್ ಓಪನ್ ಮೇ ಇಂಕ್ ಆರ ದೇಖೋ ಐ ಸರ್ ಡಾಲ್ಕರ್ ಬಸ್ ಫಿರ್ ಇಂಕ್ ಇದರ್ ಡಾಲ್ಕರ್ ಯಾರಾದ್ರೂ ಪ್ರಿಂಟ್ ಆಗ್ತೀರಾ ತೋರಿಸ್ಕೊಡ್ತೀನಿ ಬನ್ನಿ ಮೇಡಮ್ ತೋರಿಸ್ಕೊಡ್ತೀನಿ ಓನ್ ಅಲ್ಲಿ ಓನ್ ಆನ್ ಮಾಡಿದ್ದಾರೆ ಸರ್.